ನಮಸ್ಕಾರ ಮಿತ್ರರೇ ನಾನು ಎಮ್ ಎ ಸೈಯದ್ ಚಿಕ್ಕೋಡಿಯಿಂದ ಸ್ವಾಗತ ಕೋರುತ್ತೇನೆ ಈಗಾಗಲೇ ನಿಮಗೆ ಕೆ ಎಸ್ ಆರ್ ಪಿ ಮತ್ತು ಬ್ಯಾಟ್ಸ್ಮನ್ ಎಕ್ಸಾಮ್ ಯಾವಾಗಿದೆ ಅನ್ನೋದು ಗೊತ್ತಾಗಿದೆ ಸೊ ಕೆ ಎಸ್ ಆರ್ ಪಿ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಮತ್ತು ಬ್ಯಾಟ್ಸ್ಮನ್ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಕ್ಕೆ ನಿಮ್ಮ ಎಕ್ಸಾಮ್ ಫಿಕ್ಸ್ ಆಗಿದೆ ಸೊ ನೀವು ಇದುವರೆಗೆ ಯಾವ ಯಾವುದೇ ವಿಷಯವನ್ನು ಓದ್ಕೊಂಡಿಲ್ಲ ಅಥವಾ ಸ್ವಲ್ಪ ಸ್ವಲ್ಪ ಏನಾದರೂ ಓದಿದ್ರೂ ಸಹ ನೀವು ಈ ಎಕ್ಸಾಮ್ಗಲ್ಲಿ ಏಟಿ ಪ್ಲಸ್ ಯಾವ ರೀತಿ ಮಾಡಬೇಕು ಅಂತಂದರೆ ನಿಮ್ಮ ಸೆಲೆಕ್ಷನ್ ಆಗಬೇಕಂತಂದರೆ ಸೆವೆಂಟಿ ಫೈವ್ ಟು ಏಯ್ಟಿ ಆಗಲೇಬೇಕು ಸೊ ಈ ಏಟಿ ಪ್ಲಸ್ ಅನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಈ ಎಕ್ಸಾಮ್ದಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋದನ್ನು ನಾನು ನಿಮಗೋಸ್ಕರ ಇಪ್ಪತ್ತೊಂದು ದಿನದ ಒಂದು ಸಂಪೂರ್ಣ ವೇಳಾಪಟ್ಟಿಯನ್ನು ಇದರಲ್ಲಿ ನಾನು ನಿಮಗೆ ಚರ್ಚೆ ಮಾಡಿ ಹೇಳಲಿದ್ದೇನೆ ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಲಿದೆ ಯಾವ ವಿದ್ಯಾರ್ಥಿಗಳು ಕೆ ಎಸ್ ಆರ್ ಪಿ ಆಗಲೇಬೇಕು ಅನ್ನುವಂಥವರು ಅವರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಲಿದೆ ಸೊ ಇದನ್ನು ನೀವು ಫಾಲೋ ಅಪ್ ಮಾಡಿದರೆ ನಾನು ಗ್ಯಾರಂಟಿಯಿಂದ ಹೇಳ್ತೀನಿ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟೇಜ್ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತದೆ ಅಂಥೇಳಿ ಸೊ ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಯಾವ ವಿಷಯದಿಂದ ಎಷ್ಟು ಪ್ರಶ್ನೆಗಳು ನಿಮ್ಮ ಕೆ ಎಸ್ ಆರ್ ಪಿ ಮತ್ತು ಬ್ಯಾಟ್ಸ್ಮನ್ ಎಕ್ಸಾಮ್ಗೆ ಬರುತ್ತವೆ ಅನ್ನೋದು ಸಹ ಚರ್ಚೆಯನ್ನು ಮಾಡಲಿದ್ದೇನೆ ಸೊ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಲಿದೆ ನಿಮ್ಮ ಎಕ್ಸಾಮ್ ಪರ್ಪಸ್ಗೋಸ್ಕರ ಸೊ ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡದೆ ಅಂತೇಳಿ ಹೇಳ್ತಾ ನೀವು ಇದುವರೆಗೆ ನಮ್ಮ ಚಾನೆಲನ್ನೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಆಯ್ಕನವನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನವನ್ನು ಪಡೆಯಲು ಮೊದಲನೇದಾಗಿ ನಾವು ಕೆ ಎಸ್ ಆರ್ ಪಿ ಮತ್ತು ಬ್ಯಾಟ್ಸ್ಮನ್ ಎಕ್ಸಾಮ್ಗಳಿಗೆ ಇರುವಂತಹ ಟೋಟಲ್ ಕ್ವಶನ್ಸ್ಗಳು ನೂರು ಆಗಿವೆ ಸೊ ಈ ನೂರು ಕ್ವಶನ್ಸ್ಗಳು ಯಾವ್ಯಾವ ವಿಷಯಗಳಿಂದ ಬರುತ್ತವೆ ಸೊ ಹಿಸ್ಟ್ರಿ ಆಗಿರ್ಬೋದು ಇತಿಹಾಸ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಜಿಯೋಗ್ರಫಿ ಭೂಗೋಳ ಸೈನ್ಸ್ ಸಾಮಾನ್ಯ ವಿಜ್ಞಾನ ಪಾಲಿಟಿ ರಾಜ್ಯಶಾಸ್ತ್ರ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಕಂಪ್ಯೂಟರ್ ಇದೆ ಸೊ ಕಂಪ್ಯೂಟರ್ ಇದುವರೆಗೆ ನಿಮ್ಮ ಕೆ ಎಸ್ ಆರ್ ಪಿ ಎಕ್ಸಾಮ್ಗೆ ಕೇಳಿಲ್ಲ ಅಂತಂದರೆ ಹೋದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರ್ತಕ್ಕಂತಹ ಕೆ ಎಸ್ ಆರ್ ಪಿ ಎಕ್ಸಾಮ್ಗೆ ಕೇಳಿಲ್ಲ ಆದರೆ ಈಗ ರೀಸೆಂಟಾಗಿ ಪಿ ಸಿ ಮತ್ತು ಸಿ ಆರ್ ಡಿ ಆರ್ ಎಕ್ಸಾಮ್ ನೋಡಿದರೆ ಕಂಪ್ಯೂಟರ್ನು ಸಹ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ವಿಷಯ ಆಗಿದೆ ನಿಮ್ಮ ಈ ಎಕ್ಸಾಮ್ಗೂ ಕೂಡ ಕೇಳಬಹುದು ಅದೇ ರೀತಿ ಮೆಂಟಲೆಬಿಲಿಟಿನೂ ಸಹ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳು ಸಹ ಕೇಳಿ ಕೇಳ್ತಾರೆ ಸೊ ಈ ಎಲ್ಲ ವಿಷಯಗಳ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ನೂರು ಪ್ರಶ್ನೆಗಳು ಇರುತ್ತವೆ ನಿಮಗೆ ಸೊ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತವೆ ಈಗ ನಾನು ಹಿಂದಿನ ಪ್ರಶ್ನೆಗಳನ್ನು ಅನಲೈಸ್ ಮಾಡಿ ನೋಡಿದಾಗ ಹಿಸ್ಟ್ರಿಯಿಂದ ಒಂದು ಸರೌಂಡಿಂಗ್ ಇಪ್ಪತ್ತು ಕ್ವಶನ್ಸ್ಗಳು ಬರ್ತವೆ ಸೊ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ನಿಮ್ಮ ಎಕ್ಸಾಮ್ಗೆ ಬರುವಂತಹ ವಿಷಯ ಸೊ ಇತಿಹಾಸದಿಂದ ಇಪ್ಪತ್ತು ಕ್ವಶನ್ಸ್ಗಳು ನಿಮಗೆ ಬರ್ತವೆ ಸೊ ಆದ್ದರಿಂದ ಇದಕ್ಕೆ ಬಹಳ ಮಹತ್ವ ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿದೆ ನೆಕ್ಸ್ಟ್ ವಿಷಯ ಆಗಿರ್ತಕ್ಕಂಥದ್ದು ಎಕನಾಮಿಕ್ಸ್ ಆಗಿದೆ ಸೊ ಎಕನಾಮಿಕ್ಸ್ ಅರ್ಥಶಾಸ್ತ್ರದಿಂದ ಸರೌಂಡಿಂಗ್ ಅಂತಂದರೆ ಒಂದು ಸರಿಸುಮಾರು ಎಂಟು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬಂದೇ ಬರ್ತವೆ ಹಿಸ್ಟ್ರಿಯಲ್ಲಿ ಇಪ್ಪತ್ತು ಆದರೆ ಎಕನಾಮಿಕ್ಸಲ್ಲಿ ಎಂಟು ಕ್ವಶನ್ಸ್ಗಳು ಬಂದೇ ಬರುತ್ತವೆ ಸೊ ಅದೇ ರೀತಿ ಜಿಯೋಗ್ರಾಫಿ ನೋಡಿದಾಗ ಭೂಗೋಳದಲ್ಲಿ ನಾವು ನೋಡಿದಾಗ ಹತ್ತು ಪ್ರಶ್ನೆಗಳು ಇದ್ದೇ ಇರುತ್ತವೆ ಅದೇ ರೀತಿ ಸೈನ್ಸ್ದಲ್ಲಿ ಹತ್ತು ಪ್ರಶ್ನೆಗಳು ಇದ್ದೇ ಇರುತ್ತವೆ ಅದೇ ರೀತಿ ಪೊಲಿಟಿನೂ ಸಹ ಭಾಳ ಇಂಪಾರ್ಟೆಂಟ್ ಆಗಿದೆ ಸೊ ಇದರಲ್ಲಿ ಹನ್ನೆರಡರಿಂದ ಹದಿನೈದು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರುವಂತಹ ಚಾನ್ಸಸ್ ಇದೆ ಸೊ ಇಲ್ಲಿ ನಾವು ಹನ್ನೆರಡು ಕ್ವಶನ್ಸ್ಗಳನ್ನು ಟಾರ್ಗೆಟಾಗಿ ಇಟ್ಕೊಳ್ಳೋಣ ಅದೇ ರೀತಿ ಕಂ ಕರೆಂಟ್ ಅಫೇರ್ಸ್ ಇದೆ ಪ್ರಚಲಿತ ಘಟನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ದಿಂದ ಬಹಳ ಕ್ವೆಶನ್ಸ್ಗಳು ಬರ್ತವೆ ನಾನು ಹಿಂದಿನ ಸಿ ಆರ್ ಡಿ ಆರ್ ಎಕ್ಸಾಮ್ ನೋಡಿದೆ ಆಮೇಲೆ ಪಿ ಸಿ ಎಕ್ಸಾಮ್ನು ನೋಡಿದೆ ಅದರಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧವಿ ಇದ್ದೇವೆ ಇವೆ ಸೊ ಆದ್ದರಿಂದ ಇಲ್ಲಿಯೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಪ್ಪತ್ತು ಕ್ವಶನ್ಸ್ಗಳು ಇದರಿಂದ ಬರಬಹುದು ಅಂಥೇಳಿ ಓಕೆ ಸೊ ಇಲ್ಲಿ ಹಿಸ್ಟ್ರಿಯಿಂದ ಇಪ್ಪತ್ತು ಕ್ವಶನ್ಸ್ಗಳು ಆಮೇಲೆ ಕರೆಂಟ್ ಅಫೇರ್ಸಿಂದ ಇಪ್ಪತ್ತು ಕ್ವೆಶನ್ಸ್ಗಳು ಇಲ್ಲೇ ನಿಮಗೆ ನಲ್ವತ್ತು ಕ್ವೆಶನ್ಸ್ಗಳು ಆದವು ಸೊ ಈಗ ನೆಕ್ಸ್ಟ್ ನಾವು ಇಲ್ಲಿ ಕೆ ಎಸ್ ಆರ್ ಪಿಗೆ ಕಂಪ್ಯೂಟರ್ ಒಂದು ಈ ವರ್ಷ ಕೇಳಬಹುದು ಅಂಥೇಳಿ ನಾವು ಟಾರ್ಗೆಟ್ ಮಾಡೋಣ ಸೊ ಇಲ್ಲಿ ಎಲ್ಲ ಒಂದು ಹಿಂದಿನ ಕ್ವೆಶನ್ ಪೇಪರ್ಗಳಲ್ಲಿ ಹತ್ತು ಕ್ವಶನ್ಸ್ಗಳು ಬಂದಿವೆ ಆದ್ದರಿಂದ ಇಲ್ಲೂ ಸಹ ಹತ್ತು ಬರಬಹುದು ಸೊ ಮಿನಿಮಮ್ ಒಂದು ಏಳರಿಂದ ಹತ್ತು ಕ್ವಶನ್ಸ್ಗಳು ಕಂಪ್ಯೂಟರ್ನು ಸಹ ಬರಬಹುದು ಸೊ ಈಗ ನೆಕ್ಸ್ಟ್ ಒಂದು ಮೆಂಟಲ್ ಎಬಿಲಿಟಿ ಇದೆ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯಲ್ಲಿಯೂ ಸಹ ಹನ್ನೆರಡು ಕ್ವಶನ್ಸ್ಗಳು ಹತ್ತರಿಂದ ಹನ್ನೆರಡು ಕ್ವಶನ್ಸ್ಗಳು ಕಂಪಲ್ಸರಿ ನಿಮ್ಮ ಕೆ ಎಸ್ ಆರ್ ಪಿ ಬ್ಯಾಟ್ಸ್ಮನ್ ಎಕ್ಸಾಮ್ದಲ್ಲಿ ಬಂದೇ ಬರುತ್ತವೆ ಸೊ ಈಗ ಇನ್ನೊಂದು ವಿಷಯ ಇದೆ ಇಲ್ಲಿ ಬ್ಯಾಟ್ಸ್ಮನ್ ಎಕ್ಸಾಮ್ದವರಿಗೆ ಸಂಗೀತ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ವಿಷಯನೂ ಇದೆ ಸೊ ಇದರಲ್ಲಿ ನನಗೆ ಅನಿಸುವ ಮಟ್ಟಿಗೆ ಒಂದು ಥರ್ಟಿ ಪರ್ಸೆಂಟೇಜ್ ಕ್ವಶನ್ಸ್ಗಳು ಬರಬಹುದು ಅಥವಾ ಹತ್ತು ಕ್ವಶನ್ಸ್ಗಳು ಬರಬಹುದು ಇಲ್ಲಿ ಏನೂ ಹೇಳಲಿಕ್ಕಾಗೋದಿಲ್ಲ ನನಗೆ ಬ್ಯಾಟ್ಸ್ಮನ್ ಎಕ್ಸಾಮದ್ದು ಯಾವುದೇ ಕ್ವಶನ್ ಪೇಪರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಸಿಕ್ಕಿಲ್ಲ ನಿಮ್ಮ ಹತ್ತಿರ ಯಾರಾದರೂ ಹತ್ತಿರ ಇದ್ದರೆ ನನಗೆ ಒಂದು ವಾಟ್ಸಾಪ್ ಮಾಡಿ ಈ ನಂಬರ್ಗೆ ಸೊ ಇಲ್ಲಿ ನನ್ನ ನಂಬರ್ ಕೊಡ್ತಾ ಇದ್ದೀನಿ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ಏಟ್ ತ್ರೀ ಏಯ್ಟ್ ಈ ನಂಬರಿಗೆ ನನಗೆ ವಾಟ್ಸಪ್ ಮಾಡಿ ಸೊ ಅದನ್ನು ನಾನು ನೋಡಿ ನಿಮಗೆ ಹೇಳಬಹುದು ಸೊ ಇಲ್ಲಿ ಒಂದು ಮುಖ್ಯವಾಗಿರುವಂತಹ ವಿಷಯವನ್ನು ನೋಡಿದಾಗ ಬ್ಯಾಟ್ಸ್ಮನ್ ಎಕ್ಸಾಮ್ಗೆ ಥರ್ಟಿ ಪರ್ಸೆಂಟೇಜ್ ಸಂಗೀತದಲ್ಲಿಯೇ ಬರಬಹುದು ಅನ್ನೋದು ನನ್ನ ಒಂದು ಲೆಕ್ಕ ಇದೆ ಸೊ ನೋಡೋಣ ಏನಾಗ್ತೈತೆ ಅಂಥೇಳಿ ಸೊ ಇದಿಷ್ಟು ಏನಂತ ಏನಂತಂದರೆ ನಿಮ್ಮ ವಿಷಯಗಳಿಗೆ ಸಂಬಂಧಿಸಿದಂತಹ ನೂರು ಪ್ರಶ್ನೆಗಳು ಯಾವ ರೀತಿ ಹಂಚಿಕೆ ಆಗುತ್ತವೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಡಿಟೇಲ್ ಆಗಿ ಹೇಳಿದೆ ಸೊ ಈಗ ಇಲ್ಲಿ ವಿಷಯಗಳನ್ನ ನೋಡಿದರೆ ನೀವು ಹಿಸ್ಟ್ರಿ ಹೈಯೆಸ್ಟ್ ಇದೆ ಅದೇ ರೀತಿ ಕರೆಂಟ್ ಅಫೇರ್ಸ್ನು ಹೈಯೆಸ್ಟ್ ಇದೆ ನೆಕ್ಸ್ಟ್ ಹೈಯೆಸ್ಟ್ ಇರುವಂಥದ್ದು ಪಾಲಿಟಿ ಆಮೇಲೆ ಮೆಂಟಲ್ ಎಬಿಲಿಟಿ ಸೊ ಇವುಗಳನ್ನ ಎಲ್ಲವುಗಳನ್ನ ಕೂಡಿಸಿದರೆ ನಾವು ಅರವತ್ನಾಲ್ಕು ಕ್ವಶನ್ಸ್ಗಳು ಅಂತಂದರೆ ಅರವತ್ತ್ನಾಲ್ಕು ಅಂಕಗಳನ್ನು ನೀವು ಇವುಗಳಿಂದಲೇ ಪಡ್ಕೋಬಹುದು ಸೊ ನೀವು ಹಾಗಾದರೆ ಸೆವೆಂಟಿ ಫೈವ್ ಟು ಏಯ್ಟಿ ಪ್ಲಸ್ ಮಾಡಬೇಕಾಗಿದೆ ಸೊ ಈಗ ಕಾಂಪಿಟೇಷನ್ ಬಹಳ ಆಗ್ತಾ ಇರೋದರಿಂದ ಈ ಟಾರ್ಗೆಟನ್ನು ನೀವು ಇಟ್ಕೋಬೇಕು ಕೆಟಗರಿಯನ್ನು ಬಿಡಿ ನೀವು ಜಿ ಎಮ್ದಲ್ಲಿ ಸೆಲೆಕ್ಷನ್ ಆಗುವ ನಿಮ್ಮ ಗುರಿಯನ್ನು ಇಟ್ಕೊಳ್ಳಿ ಸೊ ಆಮೇಲೆ ಈಗ ಈ ಎಲ್ಲ ವಿಷಯಗಳನ್ನು ನೀವು ಯಾವ ರೀತಿ ಓದ್ಕೋತೀರಿ ಸೊ ಈಗ ನಾನು ನಿಮಗೊಂದು ಟೈಮ್ ಟೇಬಲನ್ನು ಇದ್ದೀನಿ ಸೊ ಆ ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡಿ ಟ್ವೆಂಟಿ ಒನ್ ಡೇಸ್ ಟೈಮ್ ಟೇಬಲ್ ಇದೆ ಸೊ ಆ ಟೈಮ್ ಟೇಬಲ್ ಪ್ರಕಾರ ನೀವು ದಿನನಿತ್ಯ ನಿಮ್ಮ ದಿನಚರಿಯನ್ನು ಮಾಡಿದ್ರೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಈ ಎಲ್ಲ ವಿಷಯಗಳನ್ನು ನೀವು ಕಂಪಲ್ಸರಿಯಾಗಿ ಕವರ್ ಮಾಡಬಹುದು ಸೊ ನೆಕ್ಸ್ಟ್ ಇಲ್ಲಿ ಇದೆ ಒಂದು ಟೈಮ್ ಟೇಬಲ್ ಇದೆ ಕೆ ಎಸ್ ಆರ್ ಪಿ ಮತ್ತು ಬ್ಯಾಟ್ಸ್ಮನ್ ಎಕ್ಸಾಮ್ಗಳಿಗೆ ಇವರು ಆಗಲ್ಲೇ ಬೇಕು ಎನ್ನುವವರಿಗೆ ಮಾತ್ರ ಯಾಕಂತಂದರೆ ಇದು ಒಂದು ಸ್ವಲ್ಪ ಟಫ್ ಆಗ್ತೈತಿ ಇಪ್ಪತ್ತೊಂದು ದಿವಸದಲ್ಲಿ ನೀವು ಎಲ್ಲ ಕಂಪ್ಲೀಟ್ ಮಾಡಬೇಕಂತಂದರೆ ಇದು ಸಾಮಾನ್ಯವಾಗಿರ್ತಕ್ಕಂತಹ ಕೆಲಸವಾಗಿದೆ ಆದರೂ ಸಹ ಪ್ರಯತ್ನ ಮಾಡಿದರೆ ಎಲ್ಲವೂ ಸಿಗುತ್ತದೆ ಅಂತೇಳಿ ಹೇಳ್ತಾರೆ ಸೊ ನಿಮ್ಮ ಪ್ರಯತ್ನದ ಮೇಲೆ ನಿಮ್ಮ ಕೆ ಎಸ್ ಆರ್ ಪಿ ಬ್ಯಾಟ್ಸ್ಮನ್ ಎಕ್ಸಾಮ್ ಡಿಪೆಂಡ್ ಆಗಿದೆ ಸೊ ನೀವು ಇದರಲ್ಲಿ ಸಕ್ಸಸ್ ಆದರೆ ನಿಮಗೆ ನಿಮಗೊಂದು ಶ್ಯೂರಿಟಿ ಸಿಗುತ್ತದೆ ನಿಮ್ಮ ಜೀವನ ಉಜ್ವಲವಾಗುವಕ್ಕೆ ವಾಗುವುದಕ್ಕೆ ಒಂದು ಸದಾವಕಾಶವಾಗಿದೆ ಸೊ ಇದನ್ನು ನೀವು ಸದುಪಯೋಗವಾಗಿ ಪಡೆದುಕೊಂಡು ಈ ರೀತಿ ಪ್ರಿಪೇರ್ ಆಗಬೇಕು ಸೊ ಇಲ್ಲಿ ಟ್ವೆಂಟಿ ಒನ್ ಡೇಸ್ ಇವೆ ನಿಮಗೆ ನಿಮ್ಮ ಹತ್ರ ಈಗ ಅಂತಂದರೆ ನಾನು ಈ ಒಂದು ಡೇ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಡೇಟು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಈ ಒಂದು ವಿಡಿಯೋವನ್ನು ನಾನು ಇದ್ದೇನೆ ಸೊ ಇಲ್ಲಿಂದ ಹಿಡಿದ್ರೆ ನಿಮಗೆ ಈ ಇಪ್ಪತ್ತು ನಾಲ್ಕು ದಿವ್ಸಗಳಿವೆ ಸೊ ಇದರಲ್ಲಿ ನಾವು ಟ್ವೆಂಟಿ ಒನ್ ಡೇಸ್ಗಳನ್ನು ಇಲ್ಲಿ ನಾನು ಸಿಲೆಬಸ್ನಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇವೆ ಆದರೂ ಸಹ ಟ್ವೆಂಟಿ ಒನ್ ಡೇಸ್ಗಳನ್ನು ಹಿಡ್ಕೊಂಡು ನಾವು ಈ ಒಂದು ಕ್ಯಾಲ್ಕುಲೇಷನನ್ನು ಮಾಡಿ ನಿಮಗೆ ಒಂದು ಟೈಮ್ ಟೇಬಲನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಹಿಸ್ಟ್ರಿಯನ್ನು ಇಂಪಾರ್ಟೆಂಟಾಗಿ ತೆಗೆದುಕೊಳ್ಬೇಕು ಸೊ ಇಲ್ಲಿ ಡೈಲಿ ಆಗಿರ್ತಕ್ಕಂತಹ ಮೂರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು ಸೊ ಈಗ ಮೂರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುವು ಸೊ ನೀವು ಏನು ಮಾಡ್ತೀರಿ ಹಿಸ್ಟ್ರಿ ಹೇಳಿ ಒಂದು ಒಂದು ಫಸ್ಟ್ ಚಾಪ್ಟರ್ದಿಂದ ಹಿಡಿದು ಎಲ್ಲ ಚಾಪ್ಟರ್ಗಳನ್ನು ಓದಲಿಕ್ಕೆ ಹೋಗ್ತೀರಿ ಸೊ ಎಲ್ಲವೂ ಅವಶ್ಯಕತೆ ಯಾವುದೇ ಎಕ್ಸಾಮ್ಗೂ ಇರೋದಿಲ್ಲ ಈವನ್ ಐ ಎ ಎಸ್ ಎಕ್ಸಾಮ್ದವರು ಸಹ ಪೂರ್ತಿಯಾಗಿ ಓದೋದಿಲ್ಲ ಅವ್ರಿಗೆ ಏನು ಓದಬೇಕು ಅನ್ನೋದು ಗೊತ್ತಿರ್ತೈತಿ ಸೊ ಅದನ್ನು ಅಷ್ಟೇ ಅವ್ರು ಓದ್ತಾರೆ ಸೊ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದರೆ ಹಾರ್ಡ್ ಸ್ಟಡಿ ಹಾರ್ಡ್ ಸ್ಟಡಿನೂ ಬಹಳ ಇಂಪಾರ್ಟೆಂಟ್ ಇದೆ ಅದರ ಜೊತೆಗೆ ಸ್ಮಾರ್ಟ್ ಸ್ಟಡಿನೂ ನಮಗೆ ಬೇಕು ಹಾರ್ಡ್ ಸ್ಟಡಿನೂ ಮಾಡಬೇಕು ಅದರ ಜೊತೆಗೆ ಸ್ಮಾರ್ಟ್ ಸ್ಟಡಿನೂ ಇರಬೇಕು ನಿಮ್ಮದು ಸೊ ಇದನ್ನು ಯಾರು ಫಾಲೋ ಅಪ್ ಮಾಡ್ತಾರೆ ಅವರು ತಮ್ಮ ಎಕ್ಸಾಮ್ದಲ್ಲಿ ಸಕ್ಸಸ್ ಆಗ್ತಾರೆ ಹೌದಾ ಸೊ ಹಾರ್ಡ್ ಸ್ಟಡಿ ಜೊತೆಗೆ ಸ್ಮಾರ್ಟ್ ಸ್ಟಡಿ ನೀವು ಮಾಡಿದಾಗ ಮಾತ್ರ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು ಎಲ್ಲ ಗ್ರಂಥಗಳನ್ನು ಎಲ್ಲ ಪುಸ್ತಕಗಳನ್ನು ಡಿಟೇಲ್ ಆಗಿ ಓದಲಿಕ್ಕೆ ಯಾರಿಂದನೂ ಆಗೋದಿಲ್ಲ ಸೊ ಆದರೆ ಈಗಿಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಂತಂದರೆ ಯಾವುದು ಅನ್ನೋದು ಇದಕ್ಕೆ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನು ಮಾಡೀನಿ ಸೊ ಈ ವಿಡಿಯೋಸ್ಗಳನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಇಲ್ಲಾಂತಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಆ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೋಡಬಹುದು ಆಲ್ರೆಡಿ ಎಲ್ಲ ವಿಷಯಕ್ಕೂ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ದವರು ಏನು ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ಗಳನ್ನು ಸೊ ಅವರೆಲ್ಲರಿಗೂ ಎಲ್ಲರಿಗೂ ಸಹ ಆ ಎಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಆಗಿವೆ ಸೊ ಸಲ ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಇಲ್ಲಿ ನಿಮ್ಮ ಎಲ್ಲ ಎಕ್ಸಾಮ್ಗಳನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ದವರು ಕಂಡಕ್ಟ್ ಮಾಡ್ತಾರೆ ಯಾವ್ಯಾವ ಎಕ್ಸಾಮ್ಗಳು ಕೆ ಎಸ್ ಪಿ ಎಸ್ ಐ ಆಗಿರಬಹುದು ಅದರ ಜೊತೆಗೆ ಪಿ ಸಿ ಆಗಿರ್ಬೋದು ಸಿ ಆರ್ ಡಿ ಆರ್ ಆಮೇಲೆ ಕೆ ಎಸ್ ಆರ್ ಪಿ ಸೊ ಇನ್ನೂ ಇದು ಇನ್ನೂ ಕೆಲವೊಂದಿಷ್ಟು ಎಕ್ಸಾಮ್ಗಳಿವೆ ಅವು ಎಲ್ಲವೂ ಏನು ಮಾಡ್ತಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ಕಂಡಕ್ಟ್ ಮಾಡ್ತಾ ಇರೋದರಿಂದ ಅವರು ನಿಮ್ಮ ಎಕ್ಸಾಮ್ ತಗೋತಾ ಇರೋದರಿಂದ ಸೊ ನಾನು ಮಾಡಿರ್ತಕ್ಕಂತಹ ಏನು ವಿಡಿಯೋಸ್ಗಳಿವೆ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ಸೊ ಆ ಎಲ್ಲ ಟಾಪಿಕ್ಸ್ಗಳು ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೂ ಸಹ ಹೆಲ್ಪ್ ಆಗ್ತವೆ ಎಲ್ಲ ಎಕ್ಸಾಮ್ ಅಂತಂದರೆ ಯಾವುದು ಕೆ ಎಸ್ ಪಿದವರು ಕಂಡಕ್ಟ್ ಮಾಡುವಂತಹ ಎಲ್ಲ ಎಕ್ಸಾಮ್ಗಳಿಗೆ ಸೊ ಇಲ್ಲ ನಾನು ಅಲ್ಲಿಗ ಪಿ ಸಿ ಎಕ್ಸಾಮ್ದವರಿಗೆ ಒಂದು ಮಾಡೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತೇಳಿ ಸೊ ಅದು ಪಿ ಸಿ ಎಕ್ಸಾಮ್ಗೆ ಅಷ್ಟೇ ಸಂಬಂಧ ಅಲ್ಲ ಸೊ ಅದು ಸಿ ಆರ್ ಡಿ ಆರ್ ಎಕ್ಸಾಮ್ ಆಗಿರ್ಬೋದು ಕೆ ಎಸ್ ಆಗಿ ಕೆ ಎಸ್ ಆರ್ ಪಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಯಾವುದೇ ಎಕ್ಸಾಮ್ ಆಗಿರ್ಬೋದು ಎಲ್ಲ ಎಕ್ಸಾಮ್ಗಳಿಗೂ ಸಹ ಅದು ಅನುಕೂಲವಾಗಿ ಒಂದು ಟಾಪಿಕ್ಸ್ಗಳಾಗಿವೆ ಸೊ ಈಗ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ನಿಮಗೆ ಹಿಸ್ಟ್ರಿ ಬಗ್ಗೆ ಹೇಳೀನಿ ಸೊ ಆ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ಗಳನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ದಿನನಿತ್ಯ ಒಂದು ಮೂರು ಟಾಪಿಕ್ಸ್ಗಳನ್ನು ನೀವು ಕವರ್ ಮಾಡಿದರೆ ಅಂತಂದ್ರೆ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಅರುವತ್ತ್ ಮೂರು ಟಾಪಿಕ್ಸ್ಗಳನ್ನ ಕಂಪ್ಲೀಟ್ ಮಾಡಿದಾಗ ಆಗ್ತತಿ ಇದು ನಿಮ್ಮ ಎಕ್ಸಾಮ್ಗೆ ಇನಫ್ ಆಗಿರುತ್ತದೆ ಸಾಕಾಗಿರುವಂತಹ ಟಾಪಿಕ್ಸ್ಗಳು ಸಿಕ್ಸ್ಟಿ ತ್ರೀ ಟಾಪಿಕ್ಸ್ಗಳು ಓಕೆ ಸೊ ಅಷ್ಟು ಟಾಪಿಕ್ಸ್ಗಳನ್ನು ನೀವು ದಿನನಿತ್ಯ ಮೂರು ಟಾಪಿಕ್ಸ್ಗಳನ್ನ ಕವರ್ ಮಾಡಲೇಬೇಕು ಓಕೆ ಆಮೇಲೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ತಾ ಇಲ್ಲಿ ಏನಂತಂದರೆ ನಾವು ಈ ಒಂದು ಈಜಿ ಕ್ಲಾಸಸ್ ವತಿಯಿಂದ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿವಿ ಕೆ ಎಸ್ ಆರ್ ಪಿ ಎಕ್ಸಾಮ್ ಆಗಿರ್ಬೋದು ಬ್ಯಾಟ್ಸ್ಮನ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಸೊ ನೀವು ಆ ಗ್ರೂಪ್ನಲ್ಲಿ ಜಾಯಿನ್ ಆಗಬೇಕಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಗ್ರೂಪಿನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಸೊ ಅದನ್ನು ಬಳಸ್ಕೊಂಡು ನೀವು ಜಾಯಿನ್ ಆಗಬಹುದು ಸೊ ಇಲ್ಲಿ ಅಡ್ಮಿನ್ಸ್ಗಳು ಅಂತಂದರೆ ಈಸಿ ಕ್ಲಾಸಸ್ ವತಿಯಿಂದ ಮಾತ್ರ ಮೆಸೇಜ್ಗಳು ಅದರಲ್ಲಿ ಬರುತ್ತವೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನು ಅಷ್ಟೇ ಬರುತ್ತದೆ ಏನು ಸ್ಟಡಿ ಮಾಡಬೇಕು ಅನ್ನೋದು ಅಷ್ಟೇ ಅಲ್ಲಿ ಬರುತ್ತದೆ ಡೇಲಿ ಯಾವ ಟಾಪಿಕ್ಸ್ಗಳನ್ನು ಓದಬೇಕು ಅನ್ನೋದು ಅಷ್ಟೇ ನಮ್ಮಲ್ಲಿ ಹೇಳಲಾಗುತ್ತದೆ ಯಾರಿಗೂ ಬೇರೆಯವರಿಗೆ ಚಾಟ್ ಮಾಡಲು ಅಲ್ಲಿ ಅವಕಾಶ ಇರುವುದಿಲ್ಲ ನಿಮಗೇನಾದರೂ ತೊಂದರೆಗಳಿದ್ದರೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ನೀವು ಪರ್ಸ್ನಲ್ಲಿ ನನ್ನ ನಂಬರ್ಗೆ ಅಲ್ಲಿಂದ ನನಗೆ ಮೆಸೇಜನ್ನು ಮಾಡಬಹುದು ಏನಾದರೂ ತಿಳಿಲ್ಲ ಅಂತಂದರೆ ಯಾವುದೇ ಕ್ವಶನ್ ತಿಳಲಿಲ್ಲ ಟಾಪಿಕ್ ತಿಳಿಲ್ಲ ಅಂತಂದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಮಾಡ್ತೀನಿ ಮಾಡ್ತೀನಿ ಸೊ ಆದರೆ ಅಲ್ಲಿ ಗ್ರೂಪ್ದಲ್ಲಿ ಯಾರಿಗೂ ಅವಕಾಶ ಇಲ್ಲ ಚಾಟ್ ಮಾಡೋದಕ್ಕೆ ಏನಾದರೂ ಕೇಳೋದಕ್ಕೆ ಸೊ ಈಸಿ ಕ್ಲಾಸಸ್ ವತಿಯಿಂದ ಏನು ನಿಮಗೆ ದಿನನಿತ್ಯ ಓದಬೇಕು ಆಮೇಲೆ ಯಾವ್ಯಾವ ಕ್ಲಾಸಸ್ಗಳು ಅಟೆಂಡ್ ಆಗ್ತವೆ ಸೊ ಅವುಗಳನ್ನು ಹೇಳೋದು ಅಷ್ಟೇ ಅಲ್ಲಿ ಈಜಿ ಕ್ಲಾಸಸ್ ವತಿಯಿಂದ ಅಲ್ಲಿ ಮೆಸೇಜ್ಗಳು ಅಪ್ಲೋಡ್ ಆಗ್ತವೆ ಸೊ ಉಳಿದಿದ್ದು ಅಲ್ಲಿ ಏನು ನಡೆಯೋದಿಲ್ಲ ಸೊ ಎಲ್ಲರೂ ಸಹ ಅದರಲ್ಲಿ ನೀವು ಜಾಯಿನ್ ಆಗಬಹುದು ಓಕೆ ಸೊ ನೆಕ್ಸ್ಟ್ ಎಕನಾಮಿಕ್ಸ್ ಬಗ್ಗೆ ನಾವು ನೋಡಬೇಕಂತಂದರೆ ಎಕನಾಮಿಕ್ಸ್ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳು ಬರದೇ ಇರುವ ಕಾರಣದಿಂದ ನೀವು ಪೂರ್ತಿ ಗ್ರಂಥವನ್ನು ಓದುವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಎಕನಾಮಿಕ್ಸ್ಗೆ ನೀವು ಡೈಲಿ ಟೆನ್ ಎಮ್ ಸಿ ಕ್ಯೂಸ್ಗಳನ್ನು ಬರೆದು ಅವುಗಳನ್ನ ಸಾಲ್ವ್ ಮಾಡಿ ಅವುಗಳನ್ನ ನೆನಪಿಟ್ಕೊಲಿಕ್ಕೆ ಹೋಗಿ ಸೊ ಇಪ್ಪತ್ತೊಂದು ದಿನಗಳಲ್ಲಿ ಡೈಲಿ ಹತ್ತು ಮಾಡಿದರೆ ಅಂತಂದರೆ ಎರಡು ನೂರ ಹತ್ತು ಕ್ವಶನ್ಸ್ಗಳು ಆಗ್ತವೆ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಎಲ್ಲವುಗಳನ್ನು ಬಿಡಿಸಿ ಎಕನಾಮಿಕ್ಸ್ಗೆ ಸಂಬಂಧಿಸಿದಂಥವುಗಳು ಬರೆದಿಟ್ಕೊಳ್ಳಿ ಸೊ ಇವು ಇನಫ್ ಆಗ್ತವೆ ಎರಡು ನೂರ ಹತ್ತು ಕ್ವಶನ್ಸ್ಗಳು ನಿಮಗೆ ಮುಂದಿನದಾಗಿ ಜಿಯೋಗ್ರಫಿನೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಾಪ್ಟರ್ ಆಗಿದೆ ಸೊ ಇಲ್ಲಿ ಡೇಲಿ ಒಂದು ಚಾಪ್ಟರನ್ನು ನೀವು ಏನು ಮಾಡಿ ಓದಿ ಸೊ ಇದನ್ನು ಸಹ ನಾನು ಆ ವಿಡಿಯೋಸ್ಗಳಲ್ಲಿ ಅಲ್ಲಿ ಹೇಳೀನಿ ಯಾವ್ಯಾವ ಇಂಪಾರ್ಟೆನ್ಸ್ಗಳಿವೆ ಅಂಥೇಳಿ ಚಾಪ್ಟರ್ಗಳು ಸೊ ಅವ ಡೇಲಿ ಒಂದು ಚಾಪ್ಟರನ್ನು ಓದಿ ಸೊ ಇಪ್ಪತ್ತೊಂದು ಚಾಪ್ಟರ್ಗಳು ನೀವು ಇಪ್ಪತ್ತೊಂದು ದಿವಸದಲ್ಲಿ ಮುಗಿಸ್ತೀರಾ ಸೊ ಅದೇ ರೀತಿ ಸೈನ್ಸ್ ಇದೆ ಸೈನ್ಸ್ ಡೇಲಿ ಒಂದು ಟಾಪಿಕನ್ನು ನೀವು ಕವರ್ ಮಾಡಿ ಡೇಲಿ ಒಂದು ಟಾಪಿಕ್ ಕವರ್ ಮಾಡಿ ಇಲ್ಲಿ ಇಪ್ಪತ್ತೊಂದು ದಿವಸದವರೆಗೆ ಮಾಡಿದರೆ ಅಂತಂದ್ರೆ ಇಪ್ಪತ್ತೊಂದು ಟಾಪಿಕ್ ಆಗ್ತವೆ ಸೈನ್ಸ್ ಬಹಳ ಕಡಿಮೆ ಇವೆ ಟಾಪಿಕ್ಸ್ಗಳು ಅಲ್ಲಿ ಏನೋ ನಿಮಗೂ ಭಾಳ ಕಡಿಮೆ ಇವೆ ಸೊ ಭಾಳ ಕಡಿಮೆ ಅಂತಂದ್ರೆ ಒಂದು ಹತ್ತು ಟಾಪಿಕ್ಸ್ ಇರ್ಬೋದು ಭಾಳ ಅಂತಂದ್ರೆ ಸೊ ಅವುಗಳನ್ನು ನೀವು ಕವರ್ ಮಾಡಿ ಆಮೇಲೆ ಅದೇ ರೀತಿ ಸೊ ಅಲ್ಲಿ ನಾನು ಟಾಪಿಕ್ಸ್ ಹೇಳಿರೋದು ಎಲ್ಲ ಮಿಕ್ಸಪ್ ಆಗಿದೆ ಎಲ್ಲ ವಿಷಯಗಳು ಮಿಕ್ಸಪ್ ಆಗಿವೆ ಸೊ ಎಲ್ಲವುಗಳನ್ನು ನೀವು ಟಾಪಿಕ್ಸ್ಗಳನ್ನು ಬರ್ಕೊಂಡು ಒಂದು ಕಡೆ ಟೈಮ್ ಟೇಬಲ್ ಥರ ಮಾಡಿಕೊಂಡು ಸೈನ್ಸ್ ಬೇರೆ ಹಿಸ್ಟ್ರಿ ಬೇರೆ ಎಕನಾಮಿಕ್ಸ್ ಬೇರೆ ಜಿಯೋಗ್ರಫಿ ಬೇರೆ ಈ ರೀತಿ ಬೇರೆ ಟಾಪಿಕ್ಸ್ಗಳನ್ನು ಮಾಡ್ಕೊಂಡು ನೀವು ಈ ರೀತಿ ಸ್ಟಡಿ ಮಾಡ್ತಾ ಹೋಗಿ ಸೊ ನೆಕ್ಸ್ಟ್ ಪೊಲಿಟಿ ಇದೆ ಪೊಲಿಟಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡೈಲಿ ಎರಡು ಟಾಪಿಕ್ಸ್ಗಳನ್ನು ಓದಬೇಕು ಇಪ್ಪತ್ತೊಂದು ದಿವಸದವರೆಗೆ ಎರಡು ಟಾಪಿಕ್ಸ್ ಡೈಲಿ ಓದಿ ಓದಿದ್ರೆ ಅಂತಂದರೆ ನಲ್ವತ್ತೆರಡು ಟಾಪಿಕ್ಸ್ ಆಗ್ತವೆ ಇಂಪಾರ್ಟೆಂಟ್ ಇರುವಂಥವುಗಳು ಓದಬೇಕು ಅಷ್ಟೇ ಸೊ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ನಾವು ದಿನಾಲು ಬೆಳಿಗ್ಗೆ ಒಂದು ಮೆಸೇಜ್ ಹಾಕ್ತೀವಿ ಇ ಕ್ಲಾಸಸ್ ವತಿಯಿಂದ ಸೊ ಯಾವ್ಯಾವ ಟಾಪಿಕ್ಸ್ ಇವತ್ತು ಓದ್ಕೋಬೇಕು ಹಿಸ್ಟ್ರಿಯಿಂದ ಮೂರು ಟಾಪಿಕ್ಸ್ ಯಾವ ಓದಬೇಕು ಆಮೇಲೆ ಪೊಲಿಟಿಯಿಂದ ಯಾವುದು ಓದ್ಕೋಬೇಕು ಓಕೆ ಸೊ ಆಮೇಲೆ ಸೈನ್ಸ್ದಿಂದ ಯಾವ್ದು ಓದ್ಕೋಬೇಕು ಜಿಯೋಗ್ರಾಫಿದಿಂದ ಯಾವುದು ಓದ್ಕೋಬೇಕು ಇವತ್ತು ಎಷ್ಟು ಕವರ್ ಮಾಡಬೇಕು ಅನ್ನೋದು ಸಹ ಅಲ್ಲಿ ನಾವು ಮೆಸೇಜನ್ನು ಹಾಕಿರ್ತೇವೆ ಸೊ ಅಷ್ಟು ನೀವು ಡೈಲಿ ಅಷ್ಟು ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆಗೆ ಸಂಜೆ ಒಂದು ಕ್ವಶನ್ಗಳನ್ನು ಸಹ ಬಿಟ್ಟಿರ್ತೇವೆ ಸೊ ಇವತ್ತು ಯಾವ ಟಾಪಿಕ್ಸ್ಗಳನ್ನು ಓದಿರ್ತೀರಿ ಅದರ ಬಗ್ಗೆ ಕ್ವಶನ್ಸ್ಗಳನ್ನು ಸಹ ನಾವು ಯು ಇದು ವಾಟ್ಸಪ್ನಲ್ಲಿ ಕೊಟ್ಟಿರ್ತೇವೆ ಸೊ ಅವುಗಳನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತದೆ ಸೊ ಈ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಒಂದು ಪ್ರ್ಯಾಕ್ಟೀಸ್ ನಡೀತಾ ಇದೆ ಆದರೂ ಸಹ ನಿಮಗೆ ಇಷ್ಟ ಇತ್ತು ನೀವು ಅದನ್ನು ಜಾಯಿನ್ ಆಗಬಹುದು ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದೆ ಕರೆಂಟ್ ಅಫೇರ್ಸ್ ಡೈಲಿ ಡೈಲಿ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಆಗ್ತಾ ಇವೆ ಕರೆಂಟ್ ಅಫೇರ್ಸ್ ಡೈಲಿ ನೋಡ್ತಾ ಹೋದ್ರೆ ಅಂತಂದರೆ ಹೆಚ್ಚು ಬರ್ಡನ್ ಆಗೋದಿಲ್ಲ ಸೊ ಇದ್ರ ಜೊತೆಗೆ ಏನು ಮಾಡಬೇಕು ಒಂದು ಸಂಡೇ ಅಂತಂದರೆ ಪ್ರತಿ ಸಂಡೇ ಏನು ಮಾಡಬೇಕು ಒಂದು ಮ್ಯಾಗ್ಝೀನನ್ನು ಕಂಪ್ಲೀಟ್ ಮಾಡಬೇಕು ನೀವು ಸೊ ಮೂರು ಸಂಡೆಗಳು ಸಿಗುತ್ತವೆ ನಿಮಗೆ ಸೊ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಮೂವತ್ತೊಂದು ಪ್ಲಸ್ ಮೂರು ದಿವಸುಗಳು ಅಂತಂದರೆ ಟ್ವೆಂಟಿ ಫೋರ್ ಡೇಸ್ ಇದೆ ಇದಾವಂತ ಹೇಳಿದ್ನಿ ಸೊ ಇದು ಟ್ವೆಂಟಿ ಒನ್ ಡೇಸ್ ನೀವು ಈ ವಿಷಯಗಳನ್ನ ಹಿಸ್ಟ್ರಿ ಎಕನಾಮಿಕ್ಸ್ ಜೋಗ್ರಫಿ ಸೈನ್ಸ್ ಪಾಲಿಟಿ ಸೊ ಇವುಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಇಪ್ಪತ್ತೊಂದು ದಿವಸ ತೊಗೊಂಡ್ರಿ ಅಂತಂದ್ರೆ ಕರೆಂಟ್ ಅಫೇರ್ಸ್ಗೆ ಡೈಲಿ ಒಂದು ವಿಡಿಯೋವನ್ನು ನೋಡಬೇಕು ಡೈಲಿ ಕರೆಂಟ್ ಅಫೇರ್ಸ್ ಅದ್ರ ಜೊತೆಗೆ ಸಂಡೇ ಒಂದು ಏನು ಮಾಡಬೇಕು ಮ್ಯಾಗ್ಝಿನ ಕಂಪ್ಲೀಟ್ ಮಾಡಬೇಕು ಸೊ ಇಲ್ಲಿ ಸಂಡೇ ಒಂದು ಮ್ಯಾಗ್ಝಿನ್ ಕಂಪ್ಲೀಟ್ ಮಾಡಿದರೆ ಅಂತಂದ್ರೆ ನೀವು ಮೂರು ಸಂಡೆಗೆ ಮೂರು ಮಂತ್ಲಿ ಮ್ಯಾಗ್ಝಿನ್ಗಳನ್ನು ಕಂಪ್ಲೀಟ್ ಮಾಡಿದಾಗ ಆಗುತ್ತದೆ ಸೊ ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಲಾಸ್ಟ್ ಸಂಡೇ ಏನಿರುತ್ತದೆ ಅಲ್ಲ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಸೊ ಈ ದಿನಾಂಕದಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನವಂಬರ್ ಮ್ಯಾಗ್ಝಿನ್ವನ್ನ ಕಂಪ್ಲೀಟ್ ಮಾಡಬೇಕು ಓಕೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಮಿತ್ರರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಏನಿದೆ ಅಲ್ಲ ಈ ದಿವಸ ನಿಮಗೆ ನವೆಂಬರ್ ತಿಂಗಳ ಒನ್ನೇ ಕಂಪ್ಲೀಟ್ ಮಾಡಬೇಕು ಓಕೆ ಸೊ ಇದನ್ನು ನೀವು ಈ ರೀತಿ ಫಾಲೋಅಪ್ ಮಾಡಬೇಕು ಇದರ ಜೊತೆಗೆ ಈ ಮ್ಯಾಗ್ಝಿನ್ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಸಂಡೇ ಇನ್ನೊಂದು ಕೆಲಸ ಮಾಡಬೇಕು ನೀವು ಸೊ ಏಳು ದಿವಸದವರೆಗೆ ಅಂತಂದರೆ ಆರು ದಿವಸದವರೆಗೆ ಎಷ್ಟು ಏನೇನು ಓದ್ಕೊಂಡಿರ್ತೀರಿ ಅವುಗಳನ್ನ ಎಲ್ಲವೂ ಸಹ ರಿವಿಷನ್ ಮಾಡಬೇಕು ಸಂಡೇ ಇದು ಕಂಪಲ್ಸರಿ ನಿಮ್ಮ ಎಕ್ಸಾಮ್ನಲ್ಲಿ ನೀವು ಸೆಲೆಕ್ಟ್ ಆಗಬೇಕಂತಂದರೆ ಇದನ್ನ ಮಾತ್ರ ಕಂಪಲ್ಸರಿ ನೀವು ಮಾಡಲೇಬೇಕು ರಿವಿಷನ್ ಸಂಡೇ ಒಂದು ಮ್ಯಾಗ್ಝಿನ್ ಮುಗಿಸ್ಬೇಕು ಮಧ್ಯಾಹ್ನದವರೆಗೆ ಇಲ್ಲ ಅಂತಂದ್ರೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಒಂದು ಮ್ಯಾಗ್ಝಿನ್ ಮುಗಿಸ್ಬೇಕು ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನೀವು ಎಷ್ಟು ಓದ್ಕೊಂಡಿರ್ತಿರೋದನ್ನ ಎಲ್ಲವೂ ಸಹ ರಿವಿಷನ್ ಮಾಡಲೇಬೇಕು ಎಲ್ಲವೂ ಸಲ ಓದಿ ತೆಗಿಲೇಬೇಕು ಎಲ್ಲ ಟಾಪಿಕ್ಸ್ಗಳು ಹಿಸ್ಟ್ರಿ ಎಕನಾಮಿಕ್ಸ್ ಜೋಗ್ರಫಿ ಸೈನ್ಸ್ ಪೊಲಿಟಿ ಎಲ್ಲವುಗಳನ್ನು ರಿವಿಷನ್ ಮಾಡಲೇಬೇಕು ಸೊ ಇಷ್ಟು ನೀವು ಇದನ್ನು ಮಾಡಬೇಕು ಇದ್ರ ಜೊತೆಗೆ ಕಂಪ್ಯೂಟರ್ ಈ ಸಲ ಬರುವಂತಹ ಸಾಧ್ಯತೆ ಇರೋದರಿಂದ ಇದನ್ನೇನು ಡಿಟೇಲಾಗಿ ಓದಬೇಕಾಗಿರುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ನಾನು ಕಂಪ್ಯೂಟರ್ ಬಗ್ಗೆ ಸೊ ಅದನ್ನು ಸಹ ನೀವು ನೋಡಬಹುದು ಪ್ಲೇ ಲಿಸ್ಟಲ್ಲಿ ಹೋಗಿ ಸೊ ಇದರಲ್ಲಿ ನೀವು ದಿನಾಲು ಹತ್ತು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಹತ್ತು ಎಮ್ ಸಿ ಕ್ಯೂಸ್ಗಳನ್ನು ಸೊ ಇಪ್ಪತ್ತೊಂದು ದಿವಸದವರೆಗೆ ಹತ್ತು ಮಾಡಿದ್ರೆ ಅಂತಂದರೆ ಎರಡು ನೂರು ಹತ್ತು ಆಗ್ತಾವೆ ಇದರಿಂದ ನಿಮಗೆ ಆಗಿ ಡೆಫಿನೆಟ್ಲಿ ಆಗಿ ನಿಮ್ಮ ಎಕ್ಸಾಮ್ಗೆ ಬರುವಂಥ ಕ್ವಶನ್ಸ್ಗಳೇ ಆಗಿರುತ್ತವೆ ಸೊ ಈಗ ನಾನು ಆಲ್ರೆಡಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಹೇಳಿ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ಕಿಂತ ಹೆಚ್ಚು ಇರ್ಬೋದು ಅವು ಒಂದು ವಿಡಿಯೋದಲ್ಲಿ ಸೊ ಅದನ್ನು ಸಹ ನೋಡಿ ನೀವು ಅದನ್ನು ಸಹ ಬರೆದಿಟ್ಕೊಳ್ಳಿ ಕಂಪ್ಯೂಟರ್ ಬಗ್ಗೆ ನಮ್ಮಲ್ಲಿ ಒಂದಿದೆ ಸೊ ಹಿಂದೆ ಆಗಿರ್ತಕ್ಕಂಥ ಸಿ ಆರ್ ಡಿ ಆರ್ ಎಕ್ಸಾಮ್ದಲ್ಲಿ ದಲ್ಲಿ ಆರರಿಂದ ಏಳು ಕ್ವಶನ್ಸ್ಗಳು ನಮ್ಮ ವಿಡಿಯೋದಿಂದಲೇ ಬಂದಿದ್ದು ಸೊ ಇದಿಷ್ಟು ನೀವು ಫಾಲೋ ಅಪ್ ಮಾಡಲೇಬೇಕು ಸೊ ನಿಮ್ಮ ಎಕ್ಸಾಮ್ ಸಮೀಪ ಇದೆ ಸೊ ಕೆ ಎಸ್ ಆರ್ ಪಿ ನೀವು ಆಗಲೇಬೇಕು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂತಹ ಛಲ ಇಟ್ಕೊಂಡವರು ಇದನ್ನು ಫಾಲೋಅಪ್ ಮಾಡಿ ಗ್ಯಾರಂಟಿ ನಿಮಗೆ ಯಶಸ್ವಿ ಸಿಕ್ಕೇ ಸಿಗ್ತೈತಿ ಸೊ ಜಾಬ್ ಇರಲಿಲ್ಲ ಅಂತಂದರೆ ಬಹಳ ತೊಂದರೆ ಆಗುತ್ತ ಆಗ್ತೈತಿ ತೊಂದರೆ ಏನು ಆಗೋದಿಲ್ಲ ಆದರೂ ಸಹ ಒಂದು ಜಾಬ್ ಇತ್ತಂತಂದ್ರೆ ಒಂದು ಸೇಫ್ಟಿ ಆಗಿರ್ತೈತಿ ಒಂದು ಗೌರವನೇ ಬೇರೆ ಇರ್ತೈತಿ ಬೇರೆಯವರು ನಮಗೆ ನೋಡುವಂತಹ ಒಂದು ದೃಷ್ಟಿನ ಬೇರೆ ಇರ್ತೈತಿ ಸೊ ಜಾಬ್ ಸಿಕ್ತಂತಂದ್ರೆ ಎಲ್ಲ ಸಿಕ್ಕಂಗೆ ಆಗ್ತೈತಿ ಸೊ ನಾನು ಹೇಳೋದು ತಿಳ್ಕೊಳ್ಳಿ ಜಾಬ್ ಸಿಕ್ತಂದ್ರೆ ಎಲ್ಲವೂ ಸಿಕ್ಕಂಗೆ ಆಗ್ತೈತಿ ಆದ್ದರಿಂದ ಜಾಬ್ ಪಡ್ಕೊಳ್ಳೋದು ಗೌರ್ಮೆಂಟ್ ಜಾಬ್ ಅದರಲ್ಲಿ ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಇದೊಂದು ಸೆಕ್ಯೂರಿಟಿ ಆಗಿರ್ತಕ್ಕಂತಹ ಒಂದು ಜಾಬ್ ಆಗಿರುತ್ತದೆ ಸೊ ಇದನ್ನು ಅಪ್ ಮಾಡಿ ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತೆ ಏನಪ್ಪಾ ಅಂತಂದರೆ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಬಗ್ಗೆ ಹೇಳೋದು ಮರತೆ ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಕೊನೆಯದಾಗಿ ಹನ್ನೆರಡು ಟಾಪಿಕ್ಸ್ಗಳು ಮುಖ್ಯವಾಗಿವೆ ಸೊ ಅದನ್ನು ನೀವು ಎರಡು ದಿವಸದ ಎರಡು ದಿವಸ ಆ ಎರಡು ದಿವಸದವರೆಗೆ ಒಂದು ಟಾಪಿಕ್ವನ್ನು ಕಂಪ್ಲೀಟ್ ಮಾಡಿ ಸಾಕು ಎರಡು ದಿನಕ್ಕೆ ಒಂದು ಟಾಪಿಕ್ ಕಂಪ್ಲೀಟ್ ಮಾಡಿದರೆ ಸಾಕು ಹನ್ನೆರಡು ಟಾಪಿಕ್ಸ್ ಇವೆ ಇಂಪಾರ್ಟೆಂಟ್ ಇರುವಂಥವು ಎಲ್ಲವೂ ಟೋಟಲ್ ನೋಡಿದರೆ ನಲ್ವತ್ತು ಟಾಪಿಕ್ಸ್ಗಳಿವೆ ಅವು ಎಲ್ಲಗಳು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಎಕ್ಸಾಮ್ಗೆ ಬರುವಂಥ ಹನ್ನೆರಡು ಟಾಪಿಕ್ಸ್ಗಳು ಯಾವುದನ್ನೋದನ್ನು ಹೇಳ್ತೀನಿ ಅವುಗಳನ್ನು ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಸೊ ಇದೆ ಶ್ರೇಯಾಂಗ ಮತ್ತು ಸ್ಥಾನ ಇದೆ ಇದು ಆಲ್ರೆಡಿ ನಮ್ಮ ಚಾನಲ್ದಲ್ಲಿ ನಾವು ಎಂಗೇಜ್ ಮಾಡಿದ್ವಿ ಒಂದು ಲೈವ್ ಕ್ಲಾಸನ್ನು ಸೊ ಸಂಡೇ ಈ ಸಂಡೇನೇ ಒಂದು ಲೈವ್ ಕ್ಲಾಸನ್ನು ಎಂಗೇಜ್ ಮಾಡಿದ್ವಿ ಸೊ ಆ ಲೈವ್ ಕ್ಲಾಸದಲ್ಲಿ ಶ್ರೇಯಾಂಕ್ ಮತ್ತು ಸ್ಥಾನದ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಿಮಗೆ ತಿಳಿಸಿಕೊಡೋದ್ರ ಮುಖಾಂತರ ನಿಮಗೆ ಪ್ರ್ಯಾಕ್ಟೀಸ್ ಕೂಡ ಮಾಡಿಸಿದ್ದೆ ಸೊ ಈ ಒಂದು ಲೈವ್ ಕ್ಲಾಸ್ ಇರುವುದು ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರೂಪದಲ್ಲಿರುವಂತಹ ನಮ್ಮ ವಾಟ್ಸಾಪ್ ಗ್ರೂಪ್ದಲ್ಲಿರುವಂತಹ ಎಲ್ಲ ಮಿತ್ರರಿಗೂ ಮೊದಲು ಗೊತ್ತಾಗ್ತೈತಿ ಸೊ ಒಂದು ದಿವಸ ಮುಂಚೆನೇ ನಾನು ಅಲ್ಲಿ ಮೆಸೇಜ್ ಹಾಕಿರ್ತೇನೆ ಆಮೇಲೆ ಈ ಲೈವ್ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನಾನು ವಾಟ್ಸಪ್ದಲ್ಲಿ ಮೆಸೇಜ್ ಹಾಕಿರ್ತೇನೆ ಸೊ ನೀವು ಆ ಟೈಮಿಗೆ ಸರಿಯಾಗಿ ಆ ಸೆಷನನ್ನು ಜಾಯಿನ್ ಮಾಡಬೇಕು ಲೈವ್ ಕ್ಲಾಸನ್ನು ಲೈವ್ ಕ್ಲಾಸ್ ಎದಕ್ಕೆ ಜಾಯಿನ್ ಮಾಡಬೇಕು ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಲಾಗುತ್ತದೆ ಈ ಮೆಂಟಲ್ ಎಬಿಲಿಟಿ ನೀವು ಓದಿದ್ರೆ ತಿಳ್ಕೊಂಡ್ರೆ ಆಗೋದಿಲ್ಲ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ ಯಾಕಂತಂದ್ರೆ ಹತ್ತು ಅಂಕಗಳಿವೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನು ಯಾರು ಸ್ಕೋರ್ ಮಾಡ್ತೀರಿ ಹತ್ತಕ್ಕೆ ಹತ್ತು ಯಾರು ನೀವು ನಿಮ್ಮದಾಗಿ ಸ್ಕೋರ್ತೀರಿ ಅವ್ರ ಸೆಲೆಕ್ಷನ್ ಗ್ಯಾರಂಟಿ ಆಗ್ತೈತಿ ಓಕೆ ಸೊ ಈ ಟಾಪಿಕ್ ಆಲ್ರೆಡಿ ನಮ್ಮ ಚಾನೆಲ್ದಲ್ಲಿ ಡಿಸ್ಕಷನ್ ಆಗಿದೆ ಅದೇ ರೀತಿ ಸಂಖ್ಯಾಶ್ರೇಣಿಯ ಬಗ್ಗೆಯೂ ಸಹ ಆಲ್ರೆಡಿ ನಾವು ನಿನ್ನೆನೇ ಈ ಒಂದು ಲೈವ್ ಸೆಷನನ್ನು ತಗೊಂಡಿದ್ವಿ ಸೊ ಇದು ಸಹ ಕಂಪ್ಲೀಟ್ ಆಗಿದೆ ಬಹಳ ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ರೀತಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ರಿ ಬಹಳ ಒಳ್ಳೆಯ ರೀತಿಯಿಂದ ಕಮೆಂಟ್ ಮಾಡಿದ್ರಿ ನಿಮ್ಮ ಆನ್ಸರ್ಸ್ಗಳು ಆಲ್ಮೋಸ್ಟ್ ಎಲ್ಲವೂ ಸಹ ಸ ಸರಿ ಇದ್ದು ಆಮೇಲೆ ಬಹಳ ಒಳ್ಳೆಯ ರೀತಿಯಿಂದ ಪ್ರಯತ್ನ ಮಾಡಿದ್ರಿ ಸೊ ಆಮೇಲೆ ಬಹಳಷ್ಟು ಜನರು ಹೇಳಿದರು ನನಗೆ ಕಾಲ್ ಮಾಡಿ ಸೊ ಬಹಳ ಉತ್ತಮವಾಗಿತ್ತು ನಿಮ್ಮ ಒಂದು ಕ್ಲಾಸ್ ಅಂಥೇಳಿ ಸೊ ನಮಗೂ ಸಹ ಬಹಳ ಖುಷಿಯಾಯಿತು ನೀವು ಈ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನನ್ನ ಒಂದು ಉದ್ದೇಶ ಕರ್ನಾಟಕದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಜನರು ಸಹ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಇದೆ ಸೊ ನಿಮಗೆ ಒಂದು ಮೆಂಟಲೆಬಿಲಿಟಿ ಇರ್ತಕ್ಕಂತಹ ಏನು ಭಯ ಇದೆ ಅದು ಹೋಗಲಾಡಿಸಿ ನೀವು ಸಹ ಈ ಎಕ್ಸಾಮ್ಗಳಲ್ಲಿ ಯಾವುದೇ ಎಕ್ಸಾಮ್ ಆಗಿರಲಿ ಅದರಲ್ಲಿ ಮೆಂಟಲೆಬಿಲಿಟಿಗಳನ್ನು ಸಕ್ಷಮವಾಗಿ ಧೈರ್ಯದಿಂದ ಬಿಡಿಸುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ ಸೊ ನೆಕ್ಸ್ಟ್ ಮೂರನೇ ಟಾಪಿಕ್ ಇದೆ ಸಮಯ ಮತ್ತು ಕೆಲಸ ಸೊ ಇದ್ರ ಬಗ್ಗೆಯೂ ಸಹ ಆಲ್ರೆಡಿ ಒಂದು ವಿಡಿಯೋ ಮಾಡಲಾಗಿದೆ ನಮ್ಮ ಯೂಟ್ಯೂಬ್ ಚಾನೆಲ್ದಲ್ಲಿದೆ ನೀವು ನೋಡಬಹುದು ಡಿಟೇಲ್ ಆಗಿ ತಿಳಿಸ್ಕೊಡಲಾಗಿದೆ ಅದೇ ರೀತಿ ಸಮಯ ಮತ್ತು ದೂರ ಇದೆ ಇದನ್ನು ನೀವು ನೋಡ್ಕೋಬೇಕು ಕ್ಯಾಲೆಂಡರ್ ಅಥವಾ ಸಂಭವನೀಯತೆ ಅಥವಾ ಗಡಿಯಾರ ಇದರ ಮೂರರಲ್ಲಿ ಒಂದು ಕ್ವಶನ್ ಯಾವುದಾದ್ರು ನಿಮಗೆ ಕೇಳ್ತಾನೆ ಸೊ ಮುಂದಿನದಾಗಿ ಶೇಕಡಾ ಲಾಭ ಮತ್ತು ನಷ್ಟದ ಬಗ್ಗೆ ಒಂದು ಕ್ವಶನ್ ಬರ್ತದೆ ಅನುಪಾತ ಬರುತ್ತದೆ ರಕ್ತ ಸಂಬಂಧ ಬರುತ್ತದೆ ವಯಸ್ಸಿಗೆ ಸಂಬಂಧಿಸಿದ ಸಂಬಂಧ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಂದೇ ಬರ್ತದೆ ರೈಲ್ವೆ ಸಮಸ್ಯೆಗಳು ಒಂದು ಇದ್ದೇ ಇರ್ತೈತಿ ಸರಾಸರಿ ಒಂದು ಇದ್ದೇ ಇರ್ತೈತಿ ಆಮೇಲೆ ಸಂಖ್ಯೆಗಳ ಸಮಸ್ಯೆಗಳು ಒಂದು ಸಹ ಇದ್ದೇ ಇರ್ತದೆ ಸೊ ಎಲ್ಲವುಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಆಗಿವೆ ಸೊ ಇವುಗಳೆಲ್ಲವುಗಳನ್ನು ನೀವು ನೋಡಿಕೊಳ್ಳಬೇಕಾಗಿರ್ತಕ್ಕಂತಹ ಮೆಂಟಲ್ ಎಬಿಲಿಟಿ ಟಾಪಿಕ್ಸ್ಗಳು ಸೊ ಇಲ್ಲಿವರೆಗೆ ಮಿತ್ರರೆ ನಾನು ನಿಮಗೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಇಪ್ಪತ್ತೊಂದು ದಿವಸದವರೆಗೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳಿದ್ನಿ ಯಾವ್ಯಾವ ಟಾಪಿಕ್ಸ್ಗಳನ್ನು ಓದಬೇಕಂತ ಹೇಳಿದ್ನಿ ಎಲ್ಲವೂ ನಿಮಗೆ ಕೊಟ್ಟಿನಿ ಎಲ್ಲವೂ ರೆಡಿ ಮಾಡಿ ಸೊ ಮಾಡಬೇಕಾಗಿರುವಂಥದ್ದು ಎಲ್ಲವೂ ನೀವು ಸೊ ನಿಮ್ಮ ಕೈಯಲ್ಲಿದೆ ನೀವು ನಿಮ್ಮ ಕೈಯಲ್ಲಿ ಇರುವಂತಹ ಜಾಬನ್ನು ಯಾವ ರೀತಿ ಗಟ್ಟಿಯಾಗಿ ಹಿಡ್ಕೊತೀರಿ ಅನ್ನೋದು ನಿಮಗೆ ಡಿಪೆಂಡ್ ಆಗಿದೆ ನಿಮಗೆ ಬಿಟ್ಟಿದ್ದು ಸೊ ಈ ರೀತಿ ಫಾಲೋಅಪ್ ಮಾಡಿ ಆದಷ್ಟು ಎಲ್ಲರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದೇ ರೀತಿ ನೀವು ಇನ್ನುವರೆಗೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಬೆಲ್ಲೈಕನ್ನು ಕೂಡ ಮಾಡಿ ಈ ಟೈಮ್ ಟೇಬಲ್ ಈ ಟೈಮ್ ಟೇಬಲ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡೋದರ ಜೊತೆಗೆ ನಮ್ಮ ಈ ವಿಡಿಯೋವನ್ನು ಆದಷ್ಟು ಎಲ್ಲ ಗ್ರೂಪ್ಸ್ಗಳಲ್ಲಿ ಎಲ್ಲ ಸೋಷ್ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಜೈ ಹಿಂದ್